ಪೂಜ್ಯ ಶ್ರೀ 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 ರೇಣುಕಾನಂದ ಸ್ವಾಮೀಜಿಯವರು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವತಂತ್ರರಾಗಿ ಸಂಘಟನೆಯಿಂದ ಬರೆಯುತ್ತಿರುವ ಸಂದೇಶಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಸ್ಮರಿಸಿಕೊಳ್ಳುತ್ತ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂತ ತೀರ್ಥಹಳ್ಳಿ ತಾಲೂಕು ಆರ್ಐಡಿ ಸಂಘದ ಅಧ್ಯಕ್ಷರಂತ ರಾಮಚಂದ್ರ ಅವರೇ ಮತ್ತು ರಾಘವೇಂದ್ರ ಅವರೇ ಹಾಗೂ ಭಾಗವಹಿಸುವಂತ ಎಲ್ಲ ಗಣ್ಯರೇ, ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವಂತ ಎಲ್ಲ ಮಾಧ್ಯಮ ಬಂಧುಗಳು, ಡಿಸೆಂಬರ್ 15 ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ಪ್ರದೇಶ ಆರ್ಐಡಿ ಕುಟೀರ ಸಂಘದ ಅಮೃತ ಮಹೋತ್ಸವ ಹಾಗೂ ಬೃಹತ್ ಜಾಗೃತ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಈ ಸಮಾವೇಶ ಯಶಸ್ವಿಯಾಗಬೇಕು, ಇಡೀ ಕರ್ನಾಟಕ ರಾಜ್ಯದ 26 ಉಪಪಂಗಡಗಳ ಸಮುದಾಯದ ಜನರು ಅಲ್ಲಿ ಸೇರಬೇಕು, ನಮ್ಮ ನಾರಾಯಣ ಗುರುಗಳು ಹೇಳಿರುವ ಸಂಘಟನೆಯಿಂದ ಪರಿಯುತರಾಗಿ ಎನ್ನುವಂಥ ಸಂದೇಶ ಸಮಾಜದಲ್ಲಿ ಅನುಷ್ಠಾನಗೊಳಿಸಬೇಕು ಎನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನು ಏರ್ಪಡಿಸಿದ್ದಾರೆ. ನಮ್ಮ ಕರ್ನಾಟಕ ಪ್ರದೇಶ ಆರ್ಐಡಿಗೆ ಸಂಘ ಸ್ಥಾಪನೆಯಾಗಿ 75 ವರ್ಷಗಳು ಸಂದಿದೆ. ನಮ್ಮ ಸಮಾಜದ ಮುಖಂಡರಾದಂಥ ಗುರುಸ್ವಾಮಿಯವರು, ವೆಂಕಟಸ್ವಾಮಿಯವರು 75 ವರ್ಷಗಳ ಹಿಂದೆ ಆ ಸಂಘವನ್ನು ಸ್ಥಾಪನೆ ಮಾಡಿ ಶೇಷಾದ್ರಿಪುರಂನಲ್ಲಿ ಒಂದು ಹಾಸ್ಟೆಲನ್ನು ಕಟ್ಟಿ ಸಾವಿರಾರು ಮಕ್ಕಳ ಬದುಕಿಗೆ ಬೆಳಕನ್ನು ಕೊಟ್ಟಿದ್ದಾರೆ. ಇವತ್ತು ಉತ್ತಮವಾದಂಥ ಉದ್ಯೋಗದಲ್ಲಿ ಅವರು ಸಹ ಜೀವನ ಮಾಡ್ತಿದ್ದಾರೆ. ಅಂಥ ಗಣ್ಯರು ಕಟ್ಟಿದಂಥ ಸಂಘ ಅನಂತರದಲ್ಲಿ ಜೆ ಪಿ ನಾರಾಯಣಸ್ವಾಮಿಯವರು, ದಾಸಪ್ಪನವರು, ಈಗ ಎಂ ತಿಮ್ಮೇಗೌಡರು ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ 75 ವರ್ಷಗಳ ಒಂದು ಅಮೃತ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡಿದ್ದಾರೆ. ಇದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹರಿದು ಹಂಚುವರೆಗೆ ನಮ್ಮ ಈಳಿಗ ಸಮಾಜ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರುಗಳಿಂದ ಗುರುತಿಸಿಕೊಂಡು ಒಗ್ಗಟ್ಟು ಇಲ್ಲದೇ ಇರುವಂತಹ ಒಂದು ಪರಿಸ್ಥಿತಿಯನ್ನು ಮನಗಣ್ಣಂತ ನಮ್ಮ ಸಮಾಜದ ಗಣ್ಯರೆಲ್ಲ ಸೇರಿಕೊಂಡು ಈ 26 ಉಪಪಂಗಡಗಳನ್ನು ಒಂದು ವೇದಿಕೆಗೆ ತರಬೇಕು, ಆ ಮೂಲಕವಾಗಿ ನಮ್ಮ ಸಮಾಜ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲ ಉಪಪಂಗಡಗಳಲ್ಲೂ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರವಾಗಲೇ ಈ ಒಂದು ಬೃಹತ್ ಜಾಗೃತ ಸಮಾವೇಶವನ್ನು ಅವತ್ತು ಡಿಸೆಂಬರ್ 15 ತಾರೀಕು 11 ಗಂಟೆಗೆ ಅರಮನೆ ಮೈದಾನದಲ್ಲಿ ಏರ್ಪಡಿಸಿದ್ದಾರೆ. ಬಂಧುಗಳೇ, ನಮ್ಮ ಸಮಾಜ ಹಿಂದೆ ಸೇಂದ್ರಿಯನ್ನು ಸಾರಾಯನ್ನು ಮಾರಾಟ ಮಾಡಿಕೊಂಡು ಜೀವನವನ್ನು ಮಾಡ್ತಿದ್ರು. ಸಾರಾಯಿ ನಿಷೇಧದ ನಂತರದಲ್ಲಿ ಸರ್ಕಾರ ಯಾವುದೇ ರೀತಿಯಾದಂಥ ಪುನರ್ವಸತಿಯನ್ನು ಕಲ್ಪಿಸಲಿಲ್ಲ. ಬಹಳಷ್ಟು ಜನ ತುಂಬ ಕಷ್ಟದ ಬದುಕನ್ನು ಸಾಗಿಸಿದ್ರು. ಸುಮಾರು 40 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮುದಾಯಕ್ಕೆ ಇವತ್ತಿಗೂ ಒಂದು ನಿಗಮ ಮಂಡಳಿ ಇಲ್ಲ, ಅದಕ್ಕೊಂದು ಅನುದಾನವನ್ನು ಕೊಟ್ಟಿಲ್ಲ. ಹೋದ ಅವಧಿಯಲ್ಲಿ ಸರ್ಕಾರ ನಿಗಮ ಮಂಡಳಿಗೆ ಒಂದು ಆದೇಶವನ್ನು ಮಾಡಿದೆ ಅಷ್ಟೇ, ಆದರೆ ಇನ್ನೊಂದು ರಿಜಿಸ್ಟ್ರೇಷನ್ ಆಗಿ ನೋಂದಣಿ ಆಗಿಲ್ಲ ಮತ್ತು ಈ ಸರ್ಕಾರದಿಂದಲೂ ಸಹ ಇನ್ನೂ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಈ ಅಂಶವನ್ನು ಮನಗಂಡಂತ ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ನಮ್ಮ 40 ಲಕ್ಷ ಜನಸಂಖ್ಯೆ ಇರುವಂತಹ ಬಡವರಿಗೆ ಅನುಕೂಲ ಆಗಲಿ ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿ ಅದಕ್ಕೆ 500 ಕೋಟಿ ಅನುದಾನವನ್ನು ಕೊಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೊಂದು ನಮ್ಮ ಸಮಾವೇಶದ ಒಂದು ಬೇಡಿಕೆಯಲ್ಲಿ ಮೊದಲನೇದು. ಎರಡನೇದು, ನಮಗೆಲ್ಲ ಗೊತ್ತಿರೋಂಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಜನ ಭೂಮಿಯನ್ನು ಕಳ್ಕೊಂಡು ಸರಾವತಿ ಮುಳುಗಡೆ ಸಂತ್ರಸ್ತರಾಗಿದ್ದಾರೆ. ಇಡೀ ನಾಡಿಗೆ ಬೆಳಕನ್ನು ಕೊಟ್ಟರು, ತಮ್ಮ ಬದುಕನ್ನು ಕತ್ತಲೆಗೆ ತಂದುಕೊಂಡು ಅಂಥ ಒಂದು ಜನರಿಗೆ ಇನ್ನೂ ಸಹ ಪುನರ್ವಸತಿಯನ್ನು ಕಲ್ಪಿಸಲಿಕ್ಕೆ ಆಗಿಲ್ಲ, ಆ ವಿಚಾರ ತಮಗೆಲ್ಲ ತಿಳಿದೇ ಇದೆ. ಹಾಗಾಗಿ ಈ ಸರಾವತಿ ಮುಳುಗಡೆ ಸಂತ್ರಸ್ತರಿಗೆ ಒಂದು ಬದುಕನ್ನು ಕಟ್ಟಿಕೊಡಬೇಕು, ಅವರಿಗೆ ಭೂಮಿಯ ಹಕ್ಕನ್ನು ಕೊಡಬೇಕು ಎನ್ನುವಂಥ ಒಂದು ಕೂಗು ಈ ಸಮಾವೇಶದ ಮೂಲಕವಾಗಿ ನಾವೆಲ್ಲ ಸಹ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಮೂರನೇ ಒಂದು ಪ್ರಮುಖ ಬೇಡಿಕೆ ಅಂತಂದ್ರೆ, ತಮಗೆ ಗೊತ್ತಿರುವಂತೆ ಒಂದು 3-4 ವರ್ಷಗಳ ಹಿಂದೆ
ಸಿಗಂದೂರು ದೇವಿ ದೇವಸ್ಥಾನಕ್ಕೆ ಒಂದಿಷ್ಟು ಸರ್ಕಾರದ ಹಸ್ತಕ್ಷೇಪ ಆದಂತ ವಿಚಾರ ನಿಮಗೆ ಸರ್ ಗೊತ್ತಾ ಇದೆ. ಹಾಗಾಗಿ ಡಾಕ್ಟರ್ ರಾಮಪ್ಪನವರು ಆ ದೇವಸ್ಥಾನದ ಧರ್ಮದರ್ಶಿಗಳು, ಆ ದೇವಸ್ಥಾನದಲ್ಲಿ ಆ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಮುಂದಿನ ದಿನಗಳಲ್ಲಿ ಇರಬಾರದು ಎನ್ನುವಂತ ಒಂದು ಮನವಿಯನ್ನು ಸಹ ಇಟ್ಕೊಂಡು ಈ ಸಮಾವೇಶವನ್ನ ನಾವು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ವಿ. ಸುಮಾರು 2 ಲಕ್ಷ ಜನಸಂಖ್ಯೆ ಸೇರುವಂತ ಒಂದು ಸಂಭವ ಇದೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ನಮ್ಮ ಸಮುದಾಯದ 26 ಉಪಮಂಡಲಗಳ ಭಕ್ತಾದಿಗಳಿಗೆ, ತಾಲೂಕುಗಳಿಗೆ, ಹಳ್ಳಿ ಹಳ್ಳಿಗೂ ಹೋಗುವ ಒಂದು ಜಾಗೃತಿಯನ್ನ ಮೂಡಿಸುವ ಮೂಲಕವಾಗಿ ಎಲ್ಲರನ್ನೂ ಒಂದು ವೇದಿಕೆ ತರುವಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಈ ಒಂದು ಸಮಾರಂಭಕ್ಕೆ ನಮ್ಮ ಸಮಾಜದ ಎಲ್ಲ ಪಕ್ಷದ ಮುಖಂಡರು ಸಹ ಆಹ್ವಾನವನ್ನು ಕೊಡಲಾಗಿದೆ. ಅದು ಕಾಂಗ್ರೆಸ್, BJP, JDS, ಇಲ್ಲಿ ಯಾವುದೇ ಪಕ್ಷದ ಒಂದು ಭೇದ ಇಲ್ಲ. ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಎಲ್ಲ ಮಾಜಿ ಶಾಸಕರಾಗಿರ್ಬೋದು, ಹಾಲಿ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇದರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಇದರ ಜೊತೆಗೆ ಸಿನಿಮಾ ನಟರನ್ನು ಸಹ ನಾವು ಆಹ್ವಾನವನ್ನ ಮಾಡಿದ್ವಿ. ಕಾರಣ ಒಂದೇ, ನಮ್ಮ ಸಮಾಜಕ್ಕೆ ಹಲವಾರು ಸಮಾಜ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ಆ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕವಾಗಿ ನಾವು ಅತಿ ಹೆಚ್ಚಿನ ಜನರನ್ನ ಸೇರಿಸಿ ನಮಗೆ ಸರ್ಕಾರದಿಂದ ಬರಬೇಕಾದ ಸವಲತ್ತುಗಳನ್ನ ಪಡ್ಕೊಳ್ಬೇಕು, ಒಂದು ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಬೇಕು ಎನ್ನುವಂತ ಉದ್ದೇಶದಿಂದ ಈ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ಒಂದು ಆಹ್ವಾನವನ್ನ ತಮ್ಮ ಮೂಲಕವಾಗಿ ಪತ್ರಿಕಾ ಮಾಧ್ಯಮ ಜನರಿಗೆ ತುಂಬಾ ಸುಲಭವಾಗಿ ತರುತ್ತದೆ. ಆ ಮೂಲಕ ನಿಮ್ಮ ಮೂಲಕವಾಗಿ ಅತಿ ಹೆಚ್ಚಿನ ಜನರಿಗೆ ಈ ವಿಷಯ ತಿಳಿದು ಅವರೆಲ್ಲರೂ ಸಹ ಈ ಸಮಾರಂಭಕ್ಕೆ ಆಗಮಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ